ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಪರಮಜ್ಯೋತಿ ಪರಮಾತ್ಮ ನನ್ನ ಮನದ ಮಂದಿರದಲ್ಲಿ ಸ್ಮರಿಸಿಕೊಂಡು ಹೌದು ಪರಮಾತ್ಮಗ ಪಂಚಮುಖ ಮುತ್ತಪ್ಪನ ಪಂಚ ಅಂದ್ರೆ ಟ್ರಿಪ್ಪ ಪಂಚ ಅಂದ್ರೆ ಐದು ಅವು ಯಾವ್ಯಾವು ಸದಾ ಜಾತ ವಾಮ ದೇವ ಅಘೋರ ತತ್ಪುರುಷ ಮತ್ತು ಈಶಾನ್ಯ. ಹೌದು ಪರಮಾತ್ಮನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ರೇವಣ ಸಿದ್ದೇಶ್ವರ ಪಾದ ಪದ್ಮಂಗಳಿ ಕೂಡ ಹನಿ ಹಚ್ಚಿ ಮನಿದು ರೇವಣ ಸಿದ್ದೇಶ್ವರ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಅವ್ರ್ಯಾರಪ್ಪ ಬಾಳ ಬರ್ಮಯ ದೇವರ ಕಂದ ಸೂರಮ್ಮ ದೇವಿ ಸುಪುತ್ರನಾಗಿರ್ತಕ್ಕಂಥ ಶಿರಾಡೋನ ಸಿದ್ಧ ಬೀರದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಬೀರದೇವರು ಬಿರುದವನ್ನ ನಾಡಿನ ಅದೆಂತ ಬೆಳೆಸಿರ್ತಕ್ಕಂಥ ಬಿಲ್ಲವಾಡ ಪ್ರದರ್ಶ ತಂದಿ ತುಕ್ಕಪ್ಪರಾಯಿ ತಾಯಿ ಅಮೃತ ಬಾಯಿ ಒಡಲೊಳಗೆ ಹುಟ್ಟಿ ಹದ ಹುಲಜಂತಿ ಊರ ಒಳಗೆ ಇಂಬಾಗಿ ನೆಲೆಸಿರ್ತಕ್ಕಂಥ ನಮ್ಮಪ್ಪ ಸಿದ್ಧ ಮಾಳಿಂಗರಾಯ ಮುತ್ತನ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸಾವಿರಕೊಳದ ಸರ್ದಾರ್ನಾಗಿರ್ತಕ್ಕಂಥ ಕಾಜಿ ಬೆಳಗಿ ಕಾಸಿಲಿಂಗೇಶ್ವರ ಕರುನುಳ್ಳು ಗುರುವಿಗೆ ಕೈ ಜೋಡಿಸಿ ಮಾಲಿಂಗರಾಗಿ ನಾಲ್ಕು ಮಂದಿ ಮಕ್ಕಳು ಹೆಬ್ರಾಯ ಬೀರಮುತ್ಯ ಕಣ್ಣಮುತ್ಯ ಸ್ವಾಮರಾಯ ನಾಲ್ಕು ಮಂದಿ ಸತ್ಯಧರ್ಮರ ಪಾದಕ್ಕೂ ನಮಸ್ಕಾರಗಳನ್ನು ಹೇಳಿ ಹೌದು ಪುಣ್ಯದ ಮಗ ಯಾರು ಮುತ್ತಪ್ಪನ ಯಾರಪ್ಪ ಇದೇ ಯಾವ ನಮ್ಮ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಉಟ್ಗಿ ಗ್ರಾಮದೊಳಗೆ ಯಾರು ತಂದೆ ಎಂಕನ್ನ ಗೌಡ ತಾಯಿ ಶಿವಲಿಂಗಮನ ಸುಪುತ್ರನಾಗಿ ಸಿಂಧಿ ಬನದೊಳಗೆ ಸಿದ್ಧಾಟಿಕೆ ಮಾಡಿ ಗಣಿಯಾರ ಊರ ಒಳಗೆ ಗರ್ಜಿಸಿ ಏಕದಂಡ್ರಿ ಪದಮಣ್ಣನ ವಧ ಮಾಡಿ ಹೌದಪ್ಪ ಮಳಿ ಕರೆದು ಮಹಿಮ ತೋರಿ ಸದ್ಗುರು ಬೀರದೇವರಿಗೆ ನೀರಿನಾಗಿನ ಬೆಣ್ಣಿ ತಿನ್ನಿಸಿರ್ತಕ್ಕಂತ ನನ್ನಪ್ಪ ಬುಳ್ಳಾನ ಸಿದ್ಧನ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಹೌದ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಇವರು ಯಾರ್ಯಾರಪ್ಪ ದೇವರುಗಳು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನ ಝಳಕಿ ಬೀರದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ನಮಸ್ಕಾರವನ್ನು ಹೇಳಿ ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಮೈಲಾರ ಗ್ರಾಮದೊಳಗೆ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾರಪ್ಪ ದೇವರ ಗ್ರಾಮ ದೇವರ ಓಂ ನಮ ಶಿವಾಯ ಹರ ಹರ ಮಹಾದೇವ ಓಂ ನಮ ಶಿವಾಯ ಹರ ಹರ ಮಹಾದೇವ ಗುಳ ಕೈಯಲ್ಲಿ ಮಾಡಕ ಸುಮಯಾಕುತ್ತದೆ ಆ ಮಹಾದೇವ ದೇವರ ಮಾದಲಿಂಗ ದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಹೌದಪ್ಪ ಹೌದಾ ಈ ಮೈಲಾರ ಕ್ಷೇತ್ರದೊಳಗೆ ಡೊಳ್ಳಿನ ಪದಗಳನ್ನು ಕೇಳಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹೌದಪ್ಪ ಹೌದು ನನ್ನ ಅಕ್ಕ ತಂಗಿಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ಸುತ್ತಮುತ್ತದ ಡೊಳ್ಳಿನ ಪದ ಕೇಳಕ್ಕೆ ಬಂದಿರತಕ್ಕಂಥ ಆತ್ಮೀಯ ಕಲಾ ಬಂಧುಗಳಿಗೂ ಹೌದಪ್ಪ ಹೌದಾ ಇನಕಾಯಿ ಆ ಮೂರು ಊರು ಮಂದಿ ಹೆಸರು ಹೇಳ ಯಾರು ಇಲ್ಲಿ ನೂರು ಊರು ಮಂದಿ ಬಂದೈತಿ ಒಟ್ಟೆ ಮೂರು ಮಂದಿ ಅವು ಹೆಸರು ಹೇಳಾನ ಒಂದು ಮೈಲಾರ ಒಂದು ಜಳಿಕೆ ಒಂದು ಬತುಗುಣಿಕೆ ಹೇಳ ಆಟ ಆದ್ರೆ ತಾಲೂಕಾಕದ ಉಳ್ಕಾದವ್ರು ಎದ್ದು ಹೋಗ್ರಿ ಅನ್ನಂಗ ದೈತಾ ಇದೆ ಹಂಗಲ್ಲ ಇಲ್ಲಿ ಏನು ಡೊಳ್ಳಿನ ಪದ ಕೇಳಕ್ ಬಂದಿರ್ತಲ್ಲ ಎಲ್ಲಾ ಊರಿನ ಸದ್ಭಕ್ತರಿಗೆ ಹೌದಪ್ಪ ಹೌದಾ ಎಲ್ಲಾ ಧರ್ಮದ ಅಭಿಮಾನಿಗಳಿಗೆ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ನಮ್ಮ ತಾಯಿಗಳಿಗೆ ತಂದೆಗಳಿಗೆ ಈ ಯೂಟ್ಯೂಬ್ ಚಾನೆಲ್ ಅವರು ಕೂಡ ಅನಂತ ಕೋಟಿ ನಮಸ್ಕಾರ ಬಂಧುಗಳೇ ಹೌದು ಹೌದು ಮೇಲಾಗಿ ಮತ್ತೆ ಬೇರೆ ಪೊಲೀಸ್ ಇಲಾಖೆದವರು ಬಂದಾರ ಪೊಲೀಸ್ ಸಾಹೇಬ್ರು ಬಹುಶಃ ಅವರಿಗೆ ಕೂಡ ಅನಂತ ಕೋಟಿ ನಮಸ್ಕಾರ ಇನ್ನೊಬ್ರು ಸಾಹೇಬ್ರು ಬರಾರ್ದ್ರ ಹೈನಾಳ ಮುತ್ತ ನಮ್ಮ ಮಗ ಪೂಜಾರಿ ಸರ್ ಕೂಡ ಈಗ ನಮಸ್ಕಾರ ಮಾಡಿಬಿಡು ಬರತಾರೆ ಬಹುಶಃ ನೀವು ಮುಂದೆ ಹೋಗ್ರಿ ನಾ ಡ್ಯೂಟಿ ಮುಗಿಸ್ತು ಬಂದಾರ ತುಂಬಾ ಧನ್ಯವಾದಗಳು ಇರ್ಲಿ ಇದೇ ಯಾವ ನಮ್ಮ ಯೂಟ್ಯೂಬ್ ಅವ್ರಿಗೆ ಯಾಕೆ ನೆನೆಸ್ಬೇಕು ಕೇಳಿದ್ರೆ ಯಾಕ್ರಿಪ್ಪ ನಿಮ್ಮನ್ನ ಮನ್ಯಾಗ ಕುಣಿಸೋರು ಅವ್ರೆ ನಾಡ ಮೇಲೆ ತಿರುಗಾಡ್ಲಕ್ಕೆ ಹಚ್ಚೋರು ಅವ್ರೆ ಎಲ್ದಾನವ್ ನಮ್ದವಣ ಅಂದ್ರೆ ಅವ್ರಂದ್ರೆ ಟಿವಿ ನೈನ್ ಅವ್ರ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದೊಳಗೆ ಒಂದು ಮಾತು ಹೇಳ್ತೀನಿ ಮತ್ತ ಮಗದಲ್ಲಿಗೆ ಡೊಳ್ಳಿನ ಯೂಟ್ಯೂಬ್ ಚಾನೆಲ್ ಮಾಡಿರ್ತಕ್ಕಂಥ ಏಕೈಕ ಯೂಟ್ಯೂಬ್ ಚಾನೆಲ್ ಮಾಲಕ ಯಾರ ಜಗತ್ತಿನಾಗ ಇದ್ರೆ ಕರ್ನಾಟಕ ದ್ಯಾಮುಗಳ ಸಂತೋಷ ದ್ಯಾಮುಗಳ ಸದಾದ ಕೈ ಎತ್ತಿ ಫಸ್ಟಕ್ಕೆ ಅವ್ರು ಮಾಡ್ರ ಅವ್ರ ನಂತರ ಅವ್ರು ನೋಡಿ ಅವ್ರ ಹಳೆಯ ಯಾಕೆ ಈಗ ಇಡೀ ಕರ್ನಾಟಕದಾನ ಅವ್ರು ಎಲ್ಲರೂ ಗಂಟೆ ಬಿದ್ದಾರೆ ರವಿ ಅಡಿಯೋರವರಿಗೆ
ಯಾವ ನಮ್ಮ ಶೇಖರ ದ್ಯಾಮಗೊಂಡ ಅವರಿಗೆ, ನಾಮದೇವ್ ಪವಾರ್ ಅವರಿಗೆ, ಹೌದು 5 ಮಂದಿ ಉಷಾ ಟಿ ವಿ ಅವರು, ಉದಯ ಟಿ ವಿ ಅವರು ಹೆಂಗ ಸಿದ್ದರಾಮಯ್ಯ ಸಾಹೇಬನ ಮುಂದೆ ತನ್ನ ಮೈಕ್ ಹಚ್ಚಿರ್ತಾರಲ್ಲ, ಹಂಗ ಎಲ್ಲಾ ಯೂಟ್ಯೂಬ್ ಚಾನಲ್ ಮಾಲಕರು ಕೂಡ ಅರಟಾಳ ಕಲಿಮೇಶನ ಸಂಘದ ಪರವಾಗಿ ಕೋಟಿ ನೋಕೋಟಿ ನಮಸ್ಕಾರ. ಹೌದಪ್ಪ ಹೌದು, ಈ ಚೈಲಲ್ನವ್ರು ಹೇಳಿರ್ಲ ಏನತ್ತ, ಮೊದಲು ಹೆಣ್ಮಕ್ಳ ಮೇಲೆ ತಯಾರಾಗ್ಬೇಕಾದ್ರೆ ಮೊದಲು ಒಂದು ಇದನ್ನ ಚಿಸಲ್ ಮಾಡ್ಕೊಂಡು ಕುತ್ತೆ ಹೆಣ್ಮಕ್ಳ ಮೇಲೆ ಮಾಡ್ತಾರೆ ತಯಾರವರು. ಬಹುಶಃ ಇಡೀ ಕರ್ನಾಟಕದಾಗ ಡೊಳ್ಳಿನ ಪದಗಳನ್ನು ಜಗತ್ತಿಗೆ ಎಲ್ಲ ತೋರಿಸಿಬಿಟ್ರು ಯೂಟ್ಯೂಬ್ ಚಾನಲ್ ಮಾಲಕರು. ಈಗ ನಮ್ಮ ಮ್ಯಾಗಿನ ಹವಾ ಕಮ್ ಮಾಡಿ ವಿದ್ಯಾಸಿರಿಗೆ ಗಂಟು ಬಿದ್ದಾರ. ಹೌದು ಹಾಡಿಕೆಗೆ ಒಪ್ಪ, ವಿದ್ಯಾಸಿರಿ ಗಿಗಿ ಪದದ ಮ್ಯಾಲೆ ಎಲ್ಲಿ ಇರ್ತೈತಿಲ್ಲ ಅಲ್ಲಿ 10 ಮಂದಿ ಇರ್ತಾರ ನೋಡಿ ಇವ್ರು. ಒಟ್ಟ ಸಿದ್ದರಾಮಯ್ಯ ಸಾಹೇಬ್ ಬಾಯಿಗೆ ಹಂಗೆ ಹಿಡಿತಾರಲ್ಲ ಹಂಗೆ ನಿತ್ಯ ಬಿಟ್ಟಿರ್ತಾರೆ ಬಿಸಿಲು ಕಟ್ಟಿಗೆ ತಗೊಂಡು. ಲಕ್ಷ್ಮೀ ಹೆಬ್ಬಾಳಕರ ಮುಂದೆ ಹೆಂಗ 100 ಚಾನಲ್ದವರು ಬಂದು ನಿಂದಿರ್ತಾರಲ್ಲ, ವಿದ್ಯಾಸಿರಿ ಇಂಡಿ ತಾಲೂಕದಾಗ ಬರ್ತಾಳಂದ್ರೆ 1000 ಯೂಟ್ಯೂಬ್ ಚಾನಲ್ ಎಲ್ಲ ಮಸ್ಸಿಮನಾಳ ವಿದ್ಯಾಸಿರಿ ಮುಂದೆ. ಹೌದಪ್ಪ ಹೌದು, ಮಾನ್ಯ ಕೊಟ್ಟಲಿಗಾಗ ಅವ್ನು ಡಿ ಕೆ ಹಾಡ್ಲಾಕತ್ತಾನು ಲಕ್ಷ್ಮಿ ಕುತ್ತಾಳ ಕುರ್ಚಿಯದ ಮ್ಯಾಗ ಆಯ್ತಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅವ ಇನ್ಯಾನು ಉಳಿತ ನೀ ಯಾಕಟ್ ನಾಚಲಕತ್ತದ ಅದಕ್ಕೆ ಜಗತ್ತಿನೊಳಗೆ ಯಾಕಂತ ಕೇಳಿದ್ರೆ, ಯಾವಾಗ ನೀವು ಗಿಗೆ ಪದ ಅವ್ರು ಎಬಿಸಿರಿ ಆಕೆ ನೋಡಿ ಕಸಕ್ಕೆ ಹೋಗೋ ಹೆಣ್ಮಕ್ಕಳೆಲ್ಲ ಡಬ್ ಹುಡ್ಕೊಂಡು ನಿಂತು ಬಿಟ್ಟವು ಕ್ಯಾಸೆಟ್ದೊಳಗೆ ಹುಡ್ಕಾಲ. ಹೌದು ಚಪ್ಪಡ ಚಪ್ಪಾಂಗ ಚಪ್ಪಡ ಚಪ್ಪಾಂಗ ಚಪ್ಪಡ ಚಪ್ಪಾಂಗ. ಅದಕ್ಕೆ ಎಲ್ಲ ಬೆಳೆಸೋರು ನೀವೇ, ಅದನ್ನು ಅಳಸೋರು ನೀವೇ, ಅದಕ್ಕೆ ಒಳ್ಳೇದನ್ನು ಮಾತ್ರ ಬೆಳೆಸ್ಬೇಕಂತ ಹೇಳಿ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಮಾಲಕ ನಮಸ್ಕಾರ ಹೇಳಿ ಭಾಳ ಮಾತಾಡೋದು ಬೇಡ. ನಮ್ಮ ಸರಿಜೋಡಿ ಕಲಾವಿದರು ಏನಂದ್ರಪ್ಪ, ಇದೇ ಯಾವ ನಮ್ಮ ಎಂಡಿ ತಾಲೂಕು ಮೈಲಾರದ ಯಾವ ನಮ್ಮ ಮಾದೇವ ಮುತ್ತಿನ ಜಾತ್ರೆ ಒಳಗೆ ಪ್ರತಿ ವರ್ಷನೂ ಕೂಡ ಶಿವರಾತ್ರಿ ಅಮಾಸೆ ದಿವಸ 2 ಮೇಳ ಕೂಡಿಸ್ಯಾರ. ಹೌದಪ್ಪ ಹೌದು, ಒಂದು ಅರಟಾಳ ಕಲ್ಮೇಶಿ ಮಾಸ್ತರ ಮೇಳ, ಒಂದು ಆಳಿಗೆ ಪಿಂಟು ಮಾಸ್ತರ ಮೇಳ. ಅದು ಮಹಾರಾಷ್ಟ್ರ ಮೇಳ, ಇದು ಕರ್ನಾಟಕ ಮೇಳಗಳ. ಇರ್ಲಿ, ಕುಂಬಾರ್ಗಿ ಗೇನ ಸಿದ್ದೇಶ್ವರ ಗಾಯನ ಸಂಘ ಅವರದು ಅರಟಾಳ ಕಲ್ಮೇಶ್ ಮಾಸ್ತರ್ ಮೇಳ ನಮ್ದು. ಸರಿಜೋಡಿ ಕಲಾವಿದರು ಒಂದು ಮಾತು ಹೇಳ್ಯಾರ ಏನಂದ್ರಪ್ಪ ಬಂದ ಕೂಡ್ಲೇ, 3 ಇದೇ ಹುಟ್ಟಿಗೆ ರಾಯಪ್ಪನ ಮುಗಳಾಳ ಸುಮಿತ್ರ ನೋಡ, ಮುಗಳಾಳ ಸುಮಿತ್ರ ಇವ್ ನೋಡಿ, ಇವ ಮುಗಳಾಳ ಸುಮಿತ್ರ ಅಂದಗಳಿಗ ಹಿಂಗಾಯ್ಕೋತ ನಮ್ಮ ಕಟೆ. ಇವ ಮುಗಳಾಳ ಸುಮಿತ್ರ ಹೋದ ವರ್ಷ ಶಿವನಿಗೆ ಶಿವರಾಯ 3 ಮಂದಿನ ಹೋಳ. ಇವ ಏನು ಮಾಡ್ಯಾನ ಕೇಳಿದ್ರೆ, ಹಾಡಿಕೆ ಒಳಗೆ ಅವ್ರ ಜೋಡಿ ಹಾಡ್ಯಾನ, ಅವ್ರ ಜೋಡಿ ಇವ ಸೂಪರ್ ಸ್ಟಾರ್ ಹೀರೋ ಆಗ್ಯಾನ. ಹೀರೋ ಇವ ಗಾಡದವ, ಹಾ ಗಾಡದವ ಇವ ಹ್ಯಾಟ್ರಿಕ್ ಹೀರೋ ಆಗ್ಯಾನ ಹೇಳ್ಯಾನ. 6 ಮಟ ಅರಿಟಾಲ ಕಲ್ಮೇಶನ್ ವಿಷಯದಾಗ ಒಯ್ಯಲಿಕ್ಕಂದ್ರೆ ಅವಳಿಗೆ ಪಿಂಟೂನೇ ಅಲ್ಲಿ ಒಂದು ಚಾಲೆಂಜ್ ಮಾಡ್ತಾನ್ರ. ಅದೊಂದು ಕಲ್ತಾನ ಪ್ರತಿ ಸಭಾದೇವನ್ನ ರೇವಣ್ಣ ಸಿದ್ದನ ಯೂಟ್ಯೂಬ್ ಚಾನಲ್ದಾಗ ರವಿ ಯೂಟ್ಯೂಬ್ ಚಾನಲ್ ನೋಡ್ರಿ, 500 ವಿಡಿಯೋ ಅದಾವ. ಬರೇ ಇದು ಒಂದೇ ಡೈಲಾಗ್, ಅವನು ಒಗಿಲಿಕ್ಕಂದ್ರೆ ಚಾಲೆಂಜ್, ಒಗಿಲಿಕ್ಕಂದ್ರೆ ಚಾಲೆಂಜ್. ಆಳಿಗೆ ಪಿಂಟು ಮಾಸ್ತಾರ ಅಂದ್ರೆ ಮತ್ತೆ ಯಾರು ನನಗೆ ಅವಂಗ ಪಿಂಟು ಮಾಸ್ತಾರ ಅನ್ನಂಗಿಲ್ಲ, ಶೆಟ್ಕೊಂಡು ಮಾಸ್ತಾರ ಅನ್ನೋದು. ನೀ ಯಾವ ಊರಾಗ ಒಗಿದೀವಿ ಒಟ್ಟೆ ಹಾಡಿಕೆಗಂತೂ ಹೋಗಿದಾಗಿಲ್ಲ, ಅವ್ ಬ್ಯಾರೆ ಹೋಗಿರ್ತಾನ ನೋಡಿ. ನಾ ಖರೆ ಯಾಕಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಏನು ಹೀರೋ ಆಗೋದಿಲ್ಲ. ಸರಿಯಾಗಿ ನಿನ್ನ 5:30 ಜಾರಕಾರ ನೀ ಏನು ಹೀರೋ ಇದ್ದವನು ಜೀವ ಮಾಡ್ಲಿಕ್ಕಂದ್ರೆ ಅರಟಾಳ ಕಲಿನೇಶ ಎಲ್ಲಿ ಮೈಲಾರದಾಗ ಸಮಾಧಕ್ಕ ಎತ್ತ ಹೇಳ್ತಿರ್ಕೂಳೆ. ಹೀರೋ ಇದ್ದವ್ರು ಜೀರೋ ಅಂದ್ರೆ ಏನ ನೀವು ಇವತ್ತು ಹೇಳಂಗಿಲ್ಲತ್ತ ಯಾಕ್ರಿ? ಹಿಂದೆ ಐತಾರ ಆಯ್ತತ್ತು ಸುಟ್ಟಿ ಅದಾವತ್ತೆ ಎಲ್ಲ. ಇವನು ಮಗನೇ ಹೀರೋ ಇದ್ದವನು ಜೀರೋ ಮಾಡಿದವನು ಮ್ಯಾಗ ಇದ್ದವನು ತಳಗುತ್ತರೋದು. ಹೌದು ಹೌದು, ಒಂದು ವಿಷಯ ಇಟ್ಟ ನೀ ಕೇಳಿರಿ ಇಲ್ಲಿ ಎಲ್ಲರೂ. ಏನಿಟ್ರಪ್ಪ ವಿಷಯ? ವಿದ್ವಂಸ ಕವಿಯೋ ಪಾಠಯ ಗಾಯಕ ಪುರಾಣ ಸಭ ಸಪ್ತಾಂಗ ಲಕ್ಷಣ ಅಂದ್ರೆ, ಹಾಡೋದ್ರೊಳಗೆ ಮಾತನಾಡೋದ್ರೊಳಗೆ ಹೇಳೋದ್ರಾಗ ಕೇಳೋದ್ರಾಗ ಬಾರ್ಸಾಡೋದ್ರೊಳಗ ತಪ್ಪಾದ್ರೂ ಕೂಡ ಈ ಮೈಲಾರ ದೈವ ಯಾವ ರೀತಿ ಕ್ಷಮಾ ಮಾಡ್ಬೇಕಂತ ಕೇಳಿದ್ರೆ ಹೆಂಗ್ರಪ್ಪ? ಹೌಸ ಕ್ಷೀರ ನ್ಯಾಯದಂತೆ ಅಂದ್ರ ಅಂದ್ರೆ, ಚಿಕ್ಕ ಮಗು ತಾಯಿ ತಡಿ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ನಮ್ಮವ್ವ ಮಕ್ಕಳನ್ನ ಹೆಂಗ್ ಕ್ಷಮಾ ಮಾಡ್ತಾಳೆ? ಹೌದಪ್ಪ ಹೌದು, ಹಂಗ ಅರಟಾಳ ಕಲ್ಮೇಶ ಮತ್ತು ಆಳಿಗೆ ಪಿಂಟು ಮಾಸ್ತರ್ ಇವತ್ತು ಮೈಲಾರ ದೈವಕ್ಕೆ 2 ಮಕ್ಕಳಿದ್ದಂಗ. ಹೌದಪ್ಪ, ಸಂಜೆ 6 ಮಟ ತಪ್ಪನ್ನ ಬಾಜುಕ ತೆಗೆದಿಟ್ಟ ಒಪ್ಪನ್ನ ಮಾತ್ರ ಶಿವಕಾರ ಮಾಡ್ಕೊಂಡು ಹೋಗ್ತಿರ್ತಕೊಂಡು ನಮಸ್ಕಾರ ಹೇಳುತ್ತೆ ಬಂಧುಗಳೇ. ಹೌದು ಹೌದು, ಇಲ್ಲಿ
ನಾ ಇಂಡಿ ತಾಲೂಕಿನಾಗ ಬಹುಶಃ ಎಲ್ಲಾ ಊರಿಗಿನ ಹಾಡಿನಿ, ಎಂಟು ಜಿಲ್ಲಾ 84 ತಾಲೂಕು ಹಾಡಿನಿ. ನಮ್ಮನ್ನ ಬೆಳೆಸಿರ್ತಕ್ಕಂತ ಯೂಟ್ಯೂಬ್ ಚಾನಲ್ ಮಾಲಕರೇ ನಿಮ್ ಮೈಲಾರದವ್ರು. ಹೌದಪ್ಪ, ಅವರು ನೆನೆಸಿ 5 ತುತ್ತು ಅನ್ನ ಉಣ್ಬೇಕು ಅನ್ನೋ ಡೊಳ್ಳಿನ ಕಲಾವಿದರು. ಇಲ್ಲಿ ಡೊಳ್ಳಿನ ಪದ ಮೊಟ್ಟ ಮೊದಲಿಗೆ ಬಿತ್ತಿದವ್ರು ಯಾರದ್ ಕೇಳಿದ್ರೆ ಇದೇ ಇಂಡಿ ತಾಲೂಕಿನ ಪಂಚರತ್ನಗಳು. ಅವ್ಯಾವ ಪಂಚ ಅಂದ್ರೆ 5 ರತ್ನಗಳು ಯಾವ್ಯಾವು? ಜೇವರು ಚನ್ನಬಸಪ್ಪ ಗೌಡ ಒಂದು, ಹೈನಾಳ ಚಂದ್ರಾ ಮುತ್ಯ ಎರಡು, ರೋಗಿ ಕಲ್ಲಪ್ಪ ಮುತ್ಯ ಮೂರು, ಪಂಕನಗಾಯಿ ಎಲ್ಲಪ್ಪ ಮುತ್ಯ ನಾಲ್ಕು, ಹತ್ತರ್ಗ ಅಡಿಯಪ್ಪ ಮುತ್ಯ ಇವ ಪಂಚರತ್ನಗಳ ಗುಳ. ಜರ್ಕರ್ ಜೇವರು ಚನ್ನಬಸಪ್ಪ ಗೌಡ ಹೈನಾಳ ಚಂದ್ರ ಮುತ್ಯ ಡೊಳ್ಳಿನ ಪದ ಕಲಿತು ಡೊಳ್ಳಿನ ಬೀಜ ಬಿತ್ತಿರ್ಲಿಕ್ಕಂದ್ರೆ ಪ್ರಥಮದಲ್ಲಿ ಅವ್ರು ಹಾಡಿರ್ಲಿಕ್ಕಂದ್ರೆ ಅರಟಾಳ ಕಲ್ಮೇಶ್ ಮಾಸ್ತರು ಆಳಿಗೆ ಪಿಂಟು ಮಾಸ್ತರ್ ಮೈಗೂರು ಫ್ಯಾಕ್ಟ್ರಿಗೆ ಮರಗೂರು ಫ್ಯಾಕ್ಟ್ರಿಗೆ ಕಬ್ಬು ಕಡೆ ಗ್ಯಾಂಗ್ ಮಾಡ್ಬೇಕಾಗಿತ್ತು. ಬಂಧುಗಳು ಕಬ್ಬು ಕಡೆ ಗ್ಯಾಂಗ್ ಮಾಡ್ಬೇಕಾಗಿತ್ತು. ಹೌದಪ್ಪ ಹೌದು, ಅವ್ರ ಪುಣ್ಯ. ಹಾಗೆಲ್ಲಿ ಹೀರೋ ಹಾಕಿದ್ರಿ ನೀವು? ಇವ್ರೇನು ಹೀರೋ? ಹಾ ಕಿಲಿ ಬಂದ್ರು ನೋಡಿ ಇವ್ರು ಹೆಂಗಾಗ್ಯಾನು ಶಟಿಗೋಣ ಗೋಂಬೆಯಾನ ಯಾ ಹೀರೋ ಇವು? ಅದಕ್ಕೆ ನಿಂದ ನೀ ತಪ್ಪಿಸ್ಬೇಡ. ಹೌದು ಜನ ತೂಕ ಮಾಡುದೈತಿ ಇವತ್ತ ಕಾಟ ಅವ್ರ ಕುತ್ತವ್ರ ಕೈಯಾಗ. ನೀ 6 ಗಂಟೆ ಕೊಟ್ಟಿನ ಅರ್ಧ ತಾಸು ಒಳಗೆ ಕೊಟ್ಟಿನಿ ಕುಸ್ತಿ ಮಾಡಕ. ಏನಿಟ್ಟನ ವಿಷಯ? ಏನಿಟ್ಟಪ್ಪ ವಿಷಯ? ಪ್ರಾಣಿ ಜನ್ಮ ಶ್ರೇಷ್ಠ, ಏನ ಮಾನವ ಜನ್ಮ ಶ್ರೇಷ್ಠ? ಏನಿಟ್ಟನ ಪ್ರಾಣಿ ಜನ್ಮ ಶ್ರೇಷ್ಠ, ಎಲ್ಲ ಮಾನವ ಜನ್ಮ ಶ್ರೇಷ್ಠ? ಅದ್ರ ಒಳಗೆ ಯಾವುದನ್ನು ಹಿಡ್ಕೋತಿ ಸಸಾರ ಇದ್ದಿದ್ ಹಿಡ್ಕೋತ ಅಂದ್ರೆ ನನಗೆ ಬಿರಿ ಬರಂಗಿಲ್ಲ ತಿಳ್ಕೊಂಡಿ. ಅಂದ್ರೆ ನೀ ಯಾವ ಸಸಾರಿ ಹಿಡ್ಕೋತ ಏನ 6 ಹಡದಕ್ಕೆ ಮುಂದ 3 ಹಡದಕ್ಕೆ ಮೂಗ್ ಕೆರ್ಕೋತಿಳತ್ತ ತೆಗಿಪಾನಿ ಕಾಲು ಚೆನ್ನ ಇದ್ರಾಗ ಹೋಗತ್ತೆ. ನೀ ಎಲ್ಲಿದ್ದೆ? ನೀ ಎಲ್ಲಿದ್ದಿ? ನಿನ್ನ ಹೊರಗೆ ತಂದವನೆ ಅರಟಾಳ ಕಲ್ಮೇಶ. ಈ ಮಾತು ಮೊದಲು ಲೆಪ್ಪಿರ್ಬೇಕು, ಈ ಮಾತು ಮೊದಲು ಲೆಪ್ಪಿರ್ಬೇಕು ಸಭಾದೊಳಗೆ. ನಿನಗೆ ಅರಟಾಳ ಕಲ್ಮೇಶ ಚೈನಲ್ನವರು ಹೊರಗೆ ತಂದಾರ ನಿನ್ನ ಮಾತು ಹೊರಗೆ ತಂದು ಬುರ್ಗ ತಕ್ಕೊಂಡು ಒಳಗೆ ಹೋಗಿದ್ ಈಗ ಬಂದೆ. ನಮ್ಮೊಂದು ಕಾಲು ಕೆದರ್ತಾನ ಹೇಳಿದ ಅಟ್ಟಾಗಿ ಸಿಟ್ಟಿ ಬರ್ತೀವಿ ಗೌಡ. ನೀ ಯಾವಾಗ ವಿಷಯ ಏನ ಪ್ರಾಣಿ ಹಿಡಿತೀರ ಏನ ಮಾನವ ಹಿಡಿತೀರ? ಒಂದು ಮಾತು ಹಿಡಿದ್ರ ನೀ ಏನ್ ಮಾಡ್ತಿ? ನೀ ತೀರ ಹುಚ್ಚುನಿ ಹೇಳಂಗ ತಪ್ಪಿದಲ್ಲಿ ಹೇಳತ್ ಬಾಲ. ನೀ ಎರಡು ಹೆಂಗ ಬರ್ತ ಹೋಸ್ಬಿಡ ಮಗನ. ಖರೆ ಅದರಾಗ ಏನ ಕೇಳಿದ್ರೆ ಹೊಸ ವಿಷಯ ಮಾತಾಡ್ತಾನಂತ ಹೇಳ ಅನ್ನಾರಿಲ್ಲ. ಹೊಸದಂದ್ರೆ ಏನು? ಒಂದು ಮಾತು ಕೇಳ್ತೀನಿ. ಈ ಮೈಲಾಲ ಊರಿಗೆ ನಮ್ಮ ರೇವಣಸಿದ ದ್ಯಾಮಗಳಿಗೆ ಅಳಿಯ ರವಿ ಅಡಿಯೋದಾವ್. ಹೌದ್ರಿ ಅಳ್ಯಾರೆ ಅಳ್ಯ. ಈ ಯಾಕಂದ್ರೆ ರೇವಣ ಸಿದ್ಧನ ಮನೆಗೆ ಬಂದಾನ ತಂದ್ರೆ ಏ ನಮ್ಮ ಅಳ್ಯ ಬಂದನು ಗೊಟ್ಟಾಳ ಅಳ್ಯ ಬಂದನ ಅವಾಗ ಒಂದು ಚಲೋ ಹೊಸದ ಕೌಂದಿ ಕೂಡ ತರ ಕೌಂದಿ. ಆ ಗಂಟ್ನ ಕಟ್ಟಿಟ್ಟರ್ನ ಆ ಕೌಂದಿ ತಲು ಕೂಡ ಅಳ್ಯ ಬಂದಾನ ಮನೆಗೆ ಹತ್ತಿದ್ರು ಆಯಿಗಳಾಗ. ಅಂತ ಕೌಂದಿ ಏನು ಹೊಸದತ್ತೀವೋ ಏನು ಹಳಿದತ್ತೀವೋ? 8 ವರ್ಷದ ಸೀರೆ ಆಯಿಗಳ ಸೀರೆ ತಂದು ಟ್ಯಾಪಿ ಹೊಲ್ದು ಹೊಲ್ದಿರ್ತಾರ ಅದು ಹೊಸದನ್ಗಳೇ. ಅಲ್ರಿ ಸರ್ ಹೊಸದಲ್ಲದ ಲ್ಯಾವಿ ಮಾಡಿ ಒಂದು ವರ್ಷ ಇಟ್ಟಿರ್ತಾರ ಮೊದಲೇ ಹಿಂದಾಡಿ ಹೊಲಿತಾರ ವರ್ಷನ ಗಟ್ಲೆ. ಅಲ್ಲಿ ಕಾಕಾಗಳು ಆಯಿಗಳು ಗಟ್ಟ ಗೊತ್ತು ನಿನಗೇನು ಮಣ್ಣ ಗೊತ್ತ ಲ್ಯಾವಿ ಗಂಟಿದ್ದು. ಖರೆ ಏನು ವಿಷಯ ಕೇಳಿದ್ರೆ ನನ್ನ ಪಾಲಿಗೆ ಮಾನವ ಅನ್ನಂಥದ್ದು ನಿನ್ನ ಪಾಲಿಗಿರ್ಲಿ, ಪ್ರಾಣಿ ಪಕ್ಷಿ ಅನ್ನಂಥದ್ದು ನನ್ನ ಪಾಲಿಗಿರ್ಲಿ. ಪ್ರಾಣಿ ಪಕ್ಷಿ ನಮ್ಮ ಪಾಲ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ. ಏನದು ಕುಳ್ಳಾದೆ? ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನಸಲಿಗೆ ದೇವರಿಗೆ ಎಲ್ಲ ಮಾನವರಿಗೆ ಕೂಡ ಪ್ರಸಾದವಾದೆ. ನೀನು ಯಾರಿಗಾದೆ ಎಲೆ ಮೂಲ ಮಾನವ ಮೂಲ ಮಾನವ ಸುಮಾರ್ಟಲ್ಲಿ ಹೇಳಗಾರಿಸ್ತೀವಿ ನೋಡ್ ಮುತ್ತಪ್ಪನ. ಇಟ್ಟರೆ ಸಗಣಿ ತಟ್ಟಿದರೆ ಕುಳ್ಳ. ಒಂದ ಆಕಳ ಸಗಣಿ ತಗೊಂಡು ಹೋಗಿ ಕುಳ್ಳ ಹಸ್ತಾರ ಮುತ್ತಪ್ಪನ, ಅದೇ ಕುಳ್ಳನ ಸುಟ್ರೆ ಏನಕ್ಕತಿ ಪ್ರಸಾದ ಅಕ್ಕದ. ಖರೆ ನೀ ಅದಕ್ಕೆ ಬರ್ತಿ ಅತ್ತ? ನಿನ್ನ ಸಗಣಿ ಅದಕ್ಕೆ ಬರ್ತದ? ಇವ್ ಬಿರ್ಸಿ ಗಂಟು ಬಿತ್ತ ಭಯ. ಏ ಮತ್ ಹಂಗಾದಿದು? ನಾ ಒಂದು ಮಾತು ಕೇಳ್ತೀನಿ. ನಂದು ಏನು ಕೇಳಿದ್ರು ಪ್ರಾಣಿದು ಪಕ್ಷಿದು ನನ್ನ ಪಾರ್ಟಿ ಐತಿ. ಹೌದು ಕೇಳ್ರಿ. ಬಸವಣ್ಣಗೆ ಎತ್ತಿಗೆ ಬಸವಣ್ಣ ಅತ್ತಾರ. ಹೌದು. ಆಕಳಿಗೆ ಗೋಮಾತೆ ಅತ್ತಾರ. ಗೋಮಾತೆ ಅತ್ತಾರ. ಕುರಿಗೆ ಲಕ್ಷ್ಮಿ ಅತ್ತಾರ. ಹೌದು. ಏನತ್ತಾರ? ಲಕ್ಷ್ಮಿ ಅತ್ತಾರ ಕುರಿಗೆ. ಬೆಕ್ಕಿಗೆ ಏನತ್ತಾರ? ಮಾಯಕ್ಕ ಅತ್ತಾರ. ಅತ್ತಾರಿಲ್ರಿ? ಅತ್ತಾರ. ನಾಯಿಗೆ ಏನತ್ತಾರ? ಮಲ್ಲಯ್ಯ ಅತ್ತಾರ. ಪರ್ವತ ಮಲ್ಲಯ್ಯ ಕಂಬಿ ಕೂತೂರಿ. ಏ ಕಂಬಿ ಈಗ ಹೊಂಟಾವ? ಅವು ಕಂಬಿಗಳು ಸೈಕಲ್ ಮೋಟ್ರು ಮಾಡ್ಯಾವೀಗ.
ಆಗ ನಡ್ಕೊತ ಹೋಗಿದ್ದು ಕಂಬಿಗೊಳ ಈಗ್ರಿ ಸೈಕಲ್ ಮೋಟ್ರಬಾಗ ಕೂತು ಹೊಂಟಾವ ಹರ್ಯಾಗ ನೋಡಿ ಸಿರಿಸೇಲಕ್ಕೆ. ಅದಕ್ಕೆ ಯಾಕದಕ್ಕೆ ಜಗತ್ತಿನೊಳಗೆ ಪ್ರಾಣಿಗಳಿಗೆ ಒಂದೊಂದು ನಾಮ ಇತ್ತು ಮುತ್ತಪ್ಪನ. ಹೌದಪ್ಪ, ಆಕಳು ಹೊಟ್ಟಾಗ ಅಚ್ಚಾರ ಬಂಗಾರ ಐತೆ ಅಂತ ಹಿರಿಯರು ಹೇಳ್ಯಾರ. ಆಕಳು ಹೊಟ್ಟಾಗ ಅಚ್ಚಾರ ಬಂಗಾರ. ನಿನ್ನ ಮನುಷ್ಯರು ಹೊಟ್ಟಾಗ ಏನೈತಿ? ಮನುಷ್ಯರು ಹೊಟ್ಟಾಗಿದ್ದು ಹೇಳಕ್ ಬರ್ತದಕ್ಕೆ ಅದನ್ನ ಹೇಳಬಾರ್ದು, ಬರೇ ಅದ ತುಂಬೈತು. ಅದಕ್ಕೆ ಮುಂದಿನ ಸನ್ನೊಳಗೆ ಯಾವ ತೆರನಾಗಿ ಮಾನವ ಜನ್ಮ ಅನ್ನೋದು ಶ್ರೇಷ್ಠ ಐತೆ ಅದನ್ನೇ ಸಿದ್ಧ ಮಾಡ್ತಿಲ್ಲ. ಸರ್ಕಾರ ನಿನ್ನ ಒಗೆದು ಹೋಗಿ ಇವತ್ತು ಹುಗ್ಗಿ ಉಣ್ಲಿಕ್ಕಂದ್ರೆ ಅರಟಾಳ ಕಲ್ಮೆ ಹೇಳ್ತಾರೆ ಬಂಧುಗಳೇ. ಮತ್ತ ಸಡ್ ಬಡ್ಯಾಣ ತಪ್ಪು ತಿಳ್ಕೊತಾವ ಮಾಸ್ತರ್. ಏನಂತ ಹೇಳಿ ಸಡ್ ಬಡ್ಲತ್ತಾನ ಆ ಕುಸ್ತಿ ಸಡ್ಡ ತಿಳ್ಕೊಬೇಡ್ರಿ. ನಾನ ಸಡ್ ಬರ್ಬೇಕು ಅಚ್ಚ ಕಡೆ ಹಂಗ ಹಣಕ್ಕೆ ಹಾಕಿದ್ರು ನಾವು ಮುಗುಲಿ ಮುಚ್ಚಾವ್ ಯಾಕೆ ಕೂತ ನೋಡು. ಅದಕ್ಕೆ ಒಂದು ಸಣ್ಣ ಚಾಲ ಹಾಡಿ ಹಿರಿಕಲ್ಲ ಅಂತ ಇಷ್ಟ.